ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ರಾಷ್ಟ್ರೀಯ ಎಲೆಕ್ಟ್ರಾನಿಕ್ ಹಣ ವರ್ಗಾವಣೆ ವ್ಯವಸ್ಥೆಯ ಕುರಿತು ಅರ್ಥ ಮಾಡಿಕೊಳ್ಳೋಣ. ಈ ವಿಷಯವು ಬಿಕಾಂ ಮತ್ತು ಬಿಎ ತರಗತಿಗೆ ಸಂಬಂಧಿಸಿದ್ದಾಗಿದೆ, ಮಂಗಳೂರು ವಿಶ್ವವಿದ್ಯಾನಿಲಯದ ವ್ಯಾಪ್ತಿಗೆ ಒಳಪಟ್ಟಂತೆ. ನನ್ನ ಹೆಸರು ಡಾಕ್ಟರ್ ಶ್ರೀನಿವಾಸಯ್ಯ, ಕಾಲೇಜು ಶಿಕ್ಷಣ ಇಲಾಖೆ, ಕರ್ನಾಟಕ ಸರ್ಕಾರ. ಇದರ ಕಲಿಕೆಯ ಉದ್ದೇಶ ವಿದ್ಯಾರ್ಥಿಗಳನ್ನು ಸಕ್ರಿಯಗೊಳಿಸಿ ನೆಫ್ಟ್ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಅಧಿವೇಶನದ ಫಲಿತಾಂಶಗಳು ಅಂದರೆ ಈ ವಿಷಯವನ್ನು ಕಲಿತ ನಂತರ ವಿದ್ಯಾರ್ಥಿಗಳಿಗೆ ನೆಫ್ಟ್ ಎಂದರೇನು ಎಂದು ಅರ್ಥ ಮಾಡಿಕೊಳ್ಳಲು ಸಹಾಯವಾಗ್ತದೆ, ನೆಫ್ಟ್ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡ್ತದೆ, ವಿದ್ಯಾರ್ಥಿಗಳಿಗೆ ನೆಫ್ಟ್ನ ಪ್ರಾಮುಖ್ಯತೆಯನ್ನು ತಿಳಿದುಕೊಳ್ಳಲು ಸಹ ಸಹಾಯ ಮಾಡುತ್ತದೆ. ಇದು ಈ ಸೆಷನ್ನಿನ ವಿದ್ಯಾರ್ಥಿಗಳಿಗೆ ಸಿಗಬಹುದಾದಂಥ ಅನುಕೂಲಗಳು. ಮತ್ತು ನನ್ನ ಪ್ರೆಸೆಂಟೇಷನ್ ಪ್ಲಾನ್ ನೆಫ್ಟ್ನ ಪರಿಚಯ ಆಗಿರ್ತದೆ, ನೆಫ್ಟ್ನ ಅರ್ಥ, ನೆಫ್ಟ್ನ ಪ್ರಕ್ರಿಯೆ ಹೇಗಿರ್ತದೆ, ಮತ್ತು ನೆಫ್ಟ್ನ ಮಹತ್ವ ಯಾವ ರೀತಿಯಾಗಿ ಇರುತ್ತದೆ ಎಂಬುದಾಗಿ ನಾವು ನನ್ನ ಪ್ರೆಸೆಂಟೇಷನ್ ಪ್ಲಾನ್ನಲ್ಲಿ ಮಾಡ್ತೇನೆ. ನೆಫ್ಟ್ ಎನ್ನುವುದು ರಾಷ್ಟ್ರೀಯ ಎಲೆಕ್ಟ್ರಾನಿಕ್ ನಿಧಿಗಳ ವರ್ಗಾವಣೆ ರಾಷ್ಟ್ರವ್ಯಾಪಿ ಪಾವತಿ ವ್ಯವಸ್ಥೆಯಾಗಿದ್ದು, ಒಂದು ಬ್ಯಾಂಕಿನಿಂದ ಮತ್ತೊಂದು ಬ್ಯಾಂಕಿಗೆ ಹಣ ವರ್ಗಾವಣೆಗೆ ಅನುಕೂಲವಾಗುತ್ತದೆ. ಈ ಯೋಜನೆಯಲ್ಲಿ ವ್ಯಕ್ತಿಗಳು ಯಾವುದೇ ಬ್ಯಾಂಕ್ ಶಾಖೆಯಿಂದ ವಿದ್ಯುನ್ಮಾನವಾಗಿ ಹಣವನ್ನು ಈ ನೆಫ್ಟ್ ಯೋಜನೆಯಲ್ಲಿ ಭಾಗವಹಿಸುವ ದೇಶದ ಯಾವುದೇ ಬ್ಯಾಂಕ್ ಶಾಖೆಯೊಂದಿಗೆ ಖಾತೆಯನ್ನು ಹೊಂದಿರುವ ಯಾವುದೇ ವ್ಯಕ್ತಿಗೆ ವರ್ಗಾಯಿಸಬಹುದಾಗಿದೆ. ಇದೇ ನೆಫ್ಟ್ ವ್ಯವಸ್ಥೆಯಾಗಿದೆ. ಅಂದರೆ ಇಡೀ ದೇಶದಾದ್ಯಂತ ಎಲ್ಲಿ ಯಾವ ವ್ಯಕ್ತಿ ಯಾವ ಶಾಖೆಯಲ್ಲಿ ಖಾತೆ ಹೊಂದಿದ್ದರೂ ಸಹ ಒಬ್ಬ ವ್ಯಕ್ತಿ ಯಾವುದೇ ಶಾಖೆಯಿಂದ ಯಾವುದೇ ಬ್ಯಾಂಕಿನಿಂದ ಯಾವುದೇ ಬ್ಯಾಂಕಿನ ಶಾಖೆಯಿಂದ ಹಣವನ್ನು ದೇಶದ ಯಾವುದೇ ಭಾಗದಲ್ಲಿಯೂ ಸಹ ವರ್ಗಾವಣೆ ಮಾಡಬಹುದಾಗಿದೆ. ಬ್ಯಾಂಕ್ ಖಾತೆಯನ್ನು ಹೊಂದಿರುವ ಯಾವುದೇ ವ್ಯಕ್ತಿ, ಸಂಸ್ಥೆ, ನಿಗಮವು ನೆಫ್ಟ್ ಬಳಸಿ ವಿದ್ಯುನ್ಮಾನವಾಗಿ ಹಣವನ್ನು ವರ್ಗಾಯಿಸಬಹುದು. ಬ್ಯಾಂಕ್ ಖಾತೆ ಇಲ್ಲದ ಯಾವುದೇ ವ್ಯಕ್ತಿಯು ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ ಹಣವನ್ನು ನೆಫ್ಟ್ ಶಕ್ತಗೊಂಡ ಶಾಖೆಗಳಲ್ಲಿ ಠೇವಣಿ ಇರಿಸುವ ಮೂಲಕವೂ ಸಹ ಹಣವನ್ನು ವರ್ಗಾಯಿಸಬಹುದಾಗಿದೆ. ಇದು ನೆಫ್ಟ್ ಅನ್ನುವುದು ಕೂಡ ಏನು ಇ ಬ್ಯಾಂಕಿಂಗಿನ ಒಂದು ಭಾಗ ಆಗಿರ್ತದೆ. ಇದು ಒಂದು ಮುಂದುವರಿದ ಭಾಗ, ಅಂದರೆ ಇದು ಇ ಬ್ಯಾಂಕಿಂಗ್ನ ಒಂದು ಪಾರ್ಟ್. ಹಣವನ್ನು ಇಂಟರ್ನೆಟ್ ಮೂಲಕ ಒಂದು ಬ್ಯಾಂಕಿಂಗಿನಿಂದ ಮತ್ತೊಂದು ಬ್ಯಾಂಕಿನ ಖಾತೆಗೆ ವರ್ಗಾವಣೆ ಮಾಡತಕ್ಕಂತಹ ಒಂದು ವಿಧವಾಗಿದೆ. ಇಲ್ಲಿ ಸಣ್ಣ ಪ್ರಮಾಣದ ಹಣವನ್ನೂ ಸಹ ವರ್ಗಾವಣೆ ಮಾಡಬಹುದು, ದೊಡ್ಡ ಪ್ರಮಾಣದ ಹಣವನ್ನೂ ಸಹ ವರ್ಗಾವಣೆ ಮಾಡಬಹುದು. ಆದರೆ RTGSನಲ್ಲಿ ಮಿನಿಮಮ್ 2 ಲಕ್ಷ ರೂಪಾಯಿಗಳ ಅವಶ್ಯಕತೆ ವರ್ಗಾವಣೆಗಾಗಿ ಬೇಕಾಗಿರುತ್ತದೆ. ಮುಂದುವರೆದು ನೆಫ್ಟ್ ವರ್ಗಾವಣೆಯ ವಿಧಾನ. ನಾವು ನೆಫ್ಟ್ ಮಾಡಬೇಕಾದ ಸಂದರ್ಭದಲ್ಲಿ ಫಸ್ಟ್ ತಮಗೆಲ್ಲ ತಿಳಿದಿರುವಂತೆ ನಾವು ಫಸ್ಟ್ ನಮ್ಮ ಅಕೌಂಟನ್ನು ಲಾಗಿನ್ ಮಾಡಬೇಕು, ಯೂಸರ್ ಐಡಿ ಹಾಕಬೇಕು, ಪಾಸ್ವರ್ಡ್ ಹಾಕಬೇಕು. ಆ ನಂತರ ನಾವು ಏನು ಕ್ಯಾಪ್ಷಾ ಕೋಡ್ ಎಂಟ್ರಿ ಮಾಡಬೇಕಾಗ್ತದೆ. ಆದ ನಂತರ ಒಳಗಡೆ ಬ್ಯಾಂಕಿನ ಒಳಗಡೆ ಆ ವಿಂಡೋದಲ್ಲಿ ಎಂಟ್ರಿ ಆದ ತಕ್ಷಣ ನಮಗೆ ಆ ಟ್ರಾನ್ಸ್ಫರ್ಸ್ ಅಂತಕ್ಕಂತಹ ಇದಿರ್ತದೆ, ಆ ವಿಂಡೋ ಇರ್ತದೆ, ಅಲ್ಲಿ ಕ್ಲಿಕ್ ಮಾಡಬೇಕು, ಫಲಾನುಭವಿಯನ್ನು ಆಯ್ಕೆ ಮಾಡಬೇಕು, ಫಲಾನುಭವಿಯನ್ನು ಸೇರಿಸಬೇಕು, ಫಲಾನುಭವಿಯ ಅಕೌಂಟ್ ನಂಬರ್ ಹಾಕಬೇಕು, ಫಲಾನುಭವಿಯ ಬ್ರಾಂಚ್ ನೇಮನ್ನು ಎಂಟ್ರಿ ಮಾಡಬೇಕು. ಆ ನಂತರ ಇವರನ್ನು ನಾವು ಏನು ಷರತ್ತನ್ನೆಲ್ಲ ಒಪ್ಪಿಕೊಳ್ಬೇಕು. ಆ ನಂತರ ನಮಗೆ IFSC ಕೋಡ್, ಆ ಬ್ಯಾಂಕಿನ IFSC ಕೋಡನ್ನು ನಮೂದಿಸಬೇಕು. ಆ ನಂತರ ಇದನ್ನೆಲ್ಲ ನಮೂದಿಸಿದ ನಂತರ ನಮಗೆ ನಾವು ಒಪ್ಪಿಕೊಂಡ ನಂತರ ಒಂದು ಭದ್ರತಾ ಪಾಸ್ವರ್ಡ್ ಸೆಕ್ಯೂರಿಟಿ ಕೋಡ್ ಬರ್ತದೆ ನಮ್ಮ ಬ್ಯಾಂಕ್ ನಮ್ಮ ಮೊಬೈಲ್ಗೆ. ಯಾವ ಮೊಬೈಲು ಬ್ಯಾಂಕಿನ ಅಕೌಂಟ್ನೊಂದಿಗೆ ನೋಂದಣಿ ಆಗಿರ್ತದೋ ಆ ಬ್ಯಾಂಕ್ ಆ ಮೊಬೈಲ್ಗೆ. ಆ ನಂತರ ಅದನ್ನ ಎಂಟ್ರಿ ಮಾಡಬೇಕು. 30 ನಿಮಿಷಗಳಲ್ಲಿ ಇಂಟರ್ನೆಟ್ ಬ್ಯಾಂಕಿಂಗ್ ಸಿಸ್ಟಮ್ ಮೂಲಕ ಅಪ್ಲಿಕೇಶನಲ್ಲಿ ಫಲಿಸುತ್ತದೆ. ಪರಿಣಾಮವಾಗಿ ನೆಫ್ಟ್ ಮೂಲಕ ನೀವು ಹಣವನ್ನು ವರ್ಗಾವಣೆ ಮಾಡಬಹುದಾಗಿದೆ. ಇದು ನೆಫ್ಟ್ ವರ್ಗಾವಣೆಯ ಆ ಒಂದು ವಿಧಾನವಾಗಿದೆ. ಅಥವಾ ನಾವು ನೇರವಾಗಿ ಬ್ಯಾಂಕ್ನಲ್ಲಿ ಹೋಗಿ ಸಹ ಹಣವನ್ನು ವರ್ಗಾವಣೆ ಮಾಡಬಹುದು. ಹೇಗೆ ಈ ರೀತಿ ಮಾಡುವುದು ಅಂದರೆ, ನಾವು ಚೆಕ್ ಇರಬೇಕು ನಮ್ಮ ಹತ್ರ, ಚೆಕ್ನಲ್ಲಿ ಆ ಹಣ ಇರಬೇಕು ನಮ್ಮ ಖಾತೆಯಲ್ಲಿ. ಆ ಬ್ಯಾಂಕಿನವರಿಗೆ ನಾವು ಚೆಕ್ನಲ್ಲಿ ಬರ್ಕೊಡ್ಬೇಕು, ಟು ಯುವರ್ ಸೆಲ್ಫ್ ಅಂತ.
ಅವ್ರೇನ್ ಮಾಡ್ತಾರೆ, ಒಂದು ಪೇ ಸ್ಲಿಪ್ ಅನ್ನ ನಮಗೆ ನಾವು ತುಂಬಿಕೊಡ್ಬೇಕು. ಆ ಪೇ ಸ್ಲಿಪ್ನ ಆಧಾರದ ಮೇಲೆ ನಮ್ಮ ಅಕೌಂಟಿನಿಂದ ಅವರು ಡೆಬಿಟ್ ಮಾಡ್ತಾರೆ, ಅವರ ಅಕೌಂಟ್ಗೆ ಕ್ರೆಡಿಟ್ ಮಾಡ್ತಾರೆ. ಈ ರೀತಿಯಾಗಿ ನೆಫ್ಟ್ ಟ್ರಾನ್ಸ್ಫರ್ ನಡೆಯುತ್ತದೆ. ನೆಫ್ಟ್ ಯಾವ ಸಮಯದಲ್ಲಿ ಇದನ್ನು ಮಾಡಬಹುದು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI ಹೇಳ್ತದೆ, ವರ್ಷವಿಡೀ ನೆಫ್ಟ್ ವ್ಯವಸ್ಥೆಯನ್ನ ಎಲ್ಲಾ ದಿನಗಳಲ್ಲಿಯೂ 24x7 365 ಡೇಸ್ ಆಧಾರದ ಮೇಲೆ ಲಭ್ಯವಾಗುವಂತೆ ಮಾಡಿದೆ. ಅಂದ್ರೆ ಈ ನೆಫ್ಟ್ ಅಲ್ಲಿ ನಿಧಿ ವರ್ಗಾವಣೆ ಇತ್ಯರ್ಥಗಳನ್ನು ಅರ್ಧ ಗಂಟೆ ಆಧಾರದ ಮೇಲೆ ಮಾಡಲಾಗುತ್ತದೆ. ಇಲ್ಲಿ ಬದಲಾವಣೆಯ ಮೊದಲು ರಜಾದಿನಗಳನ್ನು ಹೊರತುಪಡಿಸಿ ನೆಫ್ಟ್ ಸಮಯ 7 ಗಂಟೆಯವರೆಗೆ ಮಾತ್ರ ಆಯಿತು ಸಂಜೆ. ಆದರೆ ಇದು ಈಗ ಬದಲಾಗಿ 24x7 365 ಡೇಸ್ನಲ್ಲಿ ಯಾವಾಗ ಬೇಕಾದರೂ ಸಹ ಮಾಡಬಹುದಾಗಿದೆ. ಆದರೆ ನೀವು ಪ್ರೊಫೈಲ್ಗೆ ಆ್ಯಡ್ ಮಾಡೋ ಸಂದರ್ಭದಲ್ಲಿ ಮಾತ್ರ ವರ್ಕಿಂಗ್ ಅವರ್ಸ್ನಲ್ಲಿ ಮಾಡಿಕೊಂಡ್ರೆ ಅಪ್ ಟು 10 o'clock ದಿಸ್ ಪ್ರಾವಿಷನ್ಸ್ ಹ್ಯಾವ್ ಬೀನ್ ಮೇಡ್. ಓಕೆ, ರಾತ್ರಿ 10 ಗಂಟೆಯವರೆಗೆ ಈ ಪ್ರಾವಿಷನ್ಸನ್ನು ಮಾಡಲಾಗಿದೆ ಪ್ರೊಫೈಲ್ಗೆ ಆ ಅಕೌಂಟ್ ಹೋಲ್ಡರ್ನ ಆ್ಯಡ್ ಮಾಡಲಿಕ್ಕೆ. ಸೊ ಇದು ನೆಫ್ಟ್ ಮಾಡುವಂತಹ ವಿಧಾನ. ನಾವು ಒಟ್ಟಾರೆಯಾಗಿ ಈ ನೆಫ್ಟ್ ವಹಿವಾಟಿನ ಒಂದು ಹೆಚ್ಚಿನ ಮಿತಿಯನ್ನು ನೀಡಿಲ್ಲದ ಕಾರಣ ಈ ಅಂಶದಲ್ಲಿ ಅತ್ಯಂತ ಮಹತ್ವದ ಪ್ರಯೋಜನವಿದೆ. ಪರಿಣಾಮವಾಗಿ ದೊಡ್ಡ ಪ್ರಮಾಣದ ಹಣವನ್ನು ಕೂಡ ನಿಯಮಿತವಾಗಿ ನಾವು ವರ್ಗಾಯಿಸಬೇಕಾದ ವ್ಯವಹಾರಗಳಿಗೆ, ಇದೇ ರೀತಿಯ ಅವಶ್ಯಕತೆಯನ್ನು ಹೊಂದಿರುವ ವ್ಯಕ್ತಿಗಳಿಗೆ ಹಣ ಪಾವತಿಯು ಸಾಕಷ್ಟು ಉಪಯುಕ್ತವಾಗಿದೆ ಅಂತ ಹೇಳ್ಬೋದು. ನಾವು ಈಗಾಗಲೇ ನಾನು ನಿಮಗೆ ಹೇಳಿರುವಂತೆ ಈ ನೆಫ್ಟ್ ಸಣ್ಣ ಪ್ರಮಾಣದ ಹಣವನ್ನು ಒಬ್ಬ ವ್ಯಕ್ತಿಯ ಅಕೌಂಟಿಂದ ಮತ್ತೊಬ್ಬ ವ್ಯಕ್ತಿಯ ಅಕೌಂಟ್ಗೆ ನಾವು ವರ್ಗಾವಣೆ ಮಾಡ್ಬೋದು. ಆದರೆ RTGSನಲ್ಲಿ ಒಬ್ಬ ವ್ಯಕ್ತಿಯ ಒಂದು ಅಕೌಂಟಿಂದ ಮತ್ತೊಬ್ಬ ವ್ಯಕ್ತಿಯ ಮತ್ತೊಂದು ಅಕೌಂಟ್ಗೆ ನಾವು ಹಣ ವರ್ಗಾವಣೆ ಮಾಡ್ಬೋದು. ಆದರೆ ಅಲ್ಲಿ ಮಿನಿಮಮ್ 2 ಲಕ್ಷ ಅಮೌಂಟನ್ನು ಮಾತ್ರ ವರ್ಗಾವಣೆ ಮಾಡ್ಬೋದು. ಇಲ್ಲಿ ಸಣ್ಣ ಮೊತ್ತದ ಹಣವನ್ನೂ ಸಹ ವರ್ಗಾವಣೆ ಮಾಡ್ಬೋದು. ಇದು ಒಂದು ರೀತಿ ಇಂಟರ್ನೆಟ್ ಬ್ಯಾಂಕಿಂಗ್. ಇದರ ಒಂದು ಪ್ರಮುಖ ಪ್ರಯೋಜನವೆಂದರೆ ಇದು ನಾವು ಅತ್ಯಂತ ತ್ವರಿತವಾಗಿ ನಿಯಮಿತವಾಗಿ ಸರಳವಾಗಿ ಕಡಿಮೆ ಖರ್ಚಿನಲ್ಲಿ ನಾವೇನು ಮಾಡಬಹುದಾಗಿದೆ, ಹಣವನ್ನು ನಮ್ಮ ಅಕೌಂಟಿಂದ ನಾವು ಬಯಸಿದ ಮತ್ತೊಬ್ಬ ವ್ಯಕ್ತಿಯ ಅಕೌಂಟ್ಗೆ ಕಳಿಸಬಹುದಾಗಿದೆ. ಈ ರೀತಿಯಾಗಿ ನೆಫ್ಟ್ ಆ ವ್ಯಕ್ತಿಗೆ ಹಣವನ್ನು ಕಳಿಸಬಹುದಾದ್ದರಿಂದ ಇದು ಅತ್ಯಂತ ಎಕನಾಮಿಕಲ್, ಅತ್ಯಂತ ಅಂದರೆ ಕಡಿಮೆ ಖರ್ಚಿನಿಂದ ನಾವು ನಿರ್ವಹಿಸಬಹುದಾದ ಬ್ಯಾಂಕಿನ ವ್ಯವಹಾರ. ಮತ್ತು ಎಲ್ಲಿ ಯಾವಾಗ ಯಾವ ಸಮಯದಲ್ಲಿ ಯಾವುದೇ ಪ್ಲೇಸ್ನಲ್ಲಿ ಬೇಕಾದ ನಿರ್ವಹಿಸಬಹುದಾದಂಥ ಒಂದು ವ್ಯವಸ್ಥೆ ಆಗಿರುವುದರಿಂದ ಇದು ನಮ್ಮ ಏನು ಗ್ರಾಹಕರಿಗೆ ಅತ್ಯಂತ ಅನುಕೂಲವಾಗಿದೆ ಅಂತ ಅಂದ್ಬಿಟ್ಟು ನಾವು ಹೇಳ್ಬೋದು. ಇಷ್ಟೊಂದು ವಿಷಯಗಳನ್ನು ನಿಮಗೆ ಎಕ್ಸಾಮಿನೇಷನ್ನಲ್ಲಿ ರೈಟ್ ಎ ನೋಟ್ ಆನ್ ನೆಫ್ಟ್, ಅಂದರೆ ನೆಫ್ಟಿನ ಮೇಲೆ ಒಂದು ಟಿಪ್ಪಣಿ ಬರೆಯಿರಿ, ಬ್ಯಾಂಕ್ ನೆಫ್ಟ್ ಟ್ರಾನ್ಸ್ಫರ್ನ ಮೇಲೆ ಒಂದು ಟಿಪ್ಪಣಿ ಬರೆಯಿರಿ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಇಷ್ಟೆಲ್ಲ ವಿಷಯಗಳನ್ನು ನೀವು ಭಾಳ ವಿವರವಾಗಿ ಬರೆದ್ರೆ ತುಂಬ ಅನುಕೂಲ ಆಗ್ತದೆ, ನೀವು ಕೂಡ ತಿಳ್ಕೊಂಡಂಗಾಗ್ತದೆ. ಇದು ತುಂಬ ಸರಳವಾಗಿದೆ. ಓಕೆ, ನೀವು ಬ್ಯಾಂಕಿಗೆ ಹೋಗ್ತೀರಾ, ನೆಫ್ಟ್ ಮಾಡಬೇಕು ಅಂತ ಕೇಳ್ತೀರಾ, ನಿಮ್ಮದು ಏನು ಒಂದು ಚೆಕ್ನಲ್ಲಿ ಹಣ ಬರ್ಕೊಡ್ತೀರಾ ಮತ್ತು ಒಂದು ಸ್ಲಿಪ್ ಕೊಡ್ತೀರಾ, ನಿಮ್ಮ ಅಕೌಂಟ್ಗೆ ಏನು ಮಾಡ್ತಾರೆ ಅವರು ಯುವರ್ ಸೆಲ್ಫ್, ಬ್ಯಾಂಕ್ ಯುವರ್ ಸೆಲ್ಫ್ ಅಂತ ಬರ್ಕೊಡ್ಬೇಕು, ಟು ಯುವರ್ ಸೆಲ್ಫ್ ಅಂತ. ಅವರು ನಿಮ್ಮ ಅಕೌಂಟಿಂದ ಡೆಬಿಟ್ ಮಾಡ್ತಾರೆ, ಬೇರೆಯವರ ಅಕೌಂಟ್ಗೆ ಅದನ್ನು ಕ್ರೆಡಿಟ್ ಮಾಡ್ತಾರೆ, ಅಂದರೆ ನೀವು ಬಯಸಿದ ವ್ಯಕ್ತಿಯ ಅಕೌಂಟ್ಗೆ. ಈ ರೀತಿಯಾಗಿ ಏನು ನೆಫ್ಟ್ ವಹಿವಾಟು ನಡೆಯುತ್ತದೆ ಅಂತ ಹೇಳುತ್ತಾ ಎಲ್ಲ ವಿದ್ಯಾರ್ಥಿಗಳು ಇನ್ನೂ ಹೆಚ್ಚು ಚೆನ್ನಾಗಿ ಕಲೀರಿ ಅಂತ ಹೇಳುತ್ತಾ ನಾನು ಈ ಒಂದು ಪಾಠವನ್ನು ಮುಗಿಸ್ತೇನೆ ಮಕ್ಕಳೇ. ಓಕೆ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಯು ಲರ್ನ್ ವೆರಿ ವೆಲ್ ಆ್ಯಂಡ್ ಸೊ ಡೂ ಸಬ್ಸ್ಕ್ರೈಬ್ ದಿ ಚಾನಲ್ ಟು ಲರ್ನ್ ಮೋರ್ ಅಬೌಟ್ ಥಿಂಗ್ಸ್. ಓಕೆ, ತಮಗೆಲ್ಲರಿಗೂ ಕೂಡ ವಂದನೆಗಳು. ಥ್ಯಾಂಕ್ ಯು.